ನಾನು ಕೇಳಿದ್ದು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನುಗಳು ಎಷ್ಟಿದೆ ಅಂತ ಕೇಳಿದ್ದೆ ನಾನು. ಅದರಲ್ಲಿ 86,646.58 ಅಂತ ಹೇಳಿದ್ದಾರೆ. ಆದರೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಸುಮಾರು 70,000ಕ್ಕೂ ಅಧಿಕ ಸರ್ಕಾರಿ ಜಮೀನು ಇದಾವೆ. ಆದರೆ ನೀವು ಇಡೀ ಕ್ಷೇತ್ರದೇ 86,646 ಅಂತ ಕೊಟ್ಟಿದ್ದೀರಾ ಉತ್ತರ, ಇದು ತಪ್ಪು ಉತ್ತರ ಕೊಟ್ಟಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಎರಡನೇದು ನಾನು ಕೇಳಿರುವಂಥದ್ದು, ಸ್ಮಶಾನದ ಜಾಗವನ್ನು ಕೊಟ್ಟಿದ್ದೀರಿ, ಅದಕ್ಕೆ ಹದ್ದುಬಸ್ತ್ ಆಗಿಲ್ಲ, ಎಲ್ಲರೂ ಕೂಡ ಅದನ್ನು ಒತ್ತುವರಿ ಮಾಡಿಕೊಂಡು ತುಂಬ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ತಾವು ಹದ್ದುಬಸ್ತು ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಓಕೆ. ಜೊತೆಗೆ ಮೂರನೇದು ನಾನು ಏನು ಕೇಳಿದ್ದೇನೆ, 94C ಮತ್ತು 94CCನಲ್ಲಿ ಸುಮಾರು ಇವತ್ತು ಈ ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅಧಿಕೃತವಾಗಿ ನಿರ್ಮಿಸಿರುವಂಥ ಮನೆಗಳು ಮತ್ತು ಸಕ್ರಮಗೊಳಿಸುವಂಥ ವ್ಯವಸ್ಥೆ ಆಗಬೇಕಾಗಿರುವಂಥದ್ದು. ಜೊತೆಗೆ 1964 ನೇಮ ಕಲಂ 94C ಮತ್ತು 94CCನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ, ದಿನಾಂಕ 1/1/2012 ಹಿಂದಿನ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಸರ್ಕಾರಿ ಜಮೀನಿನಲ್ಲಿ ವಾಸ ಮಾಡಿರುವಂಥ ಇವತ್ತು ಬಡವರಿಗೆ ಅಕ್ರಮ ಸಕ್ರಮಗೊಳಿಸುವಂಥ ವ್ಯವಸ್ಥೆಯನ್ನು ಅವತ್ತಿನ ಕರ್ನಾಟಕ ಭೂಕಂದಾಯ ಕಾಯ್ದೆ 1964 ನಿಯಮಾವಳಿ ಪ್ರಕಾರ ಅವತ್ತು ಇದನ್ನು ಅನೌನ್ಸ್ ಮಾಡಿದರು. ಆದರೆ ಈಗ ಅದನ್ನು 94C ಮತ್ತು 94CCನಲ್ಲಿ ಪಟ್ಟ ಕೊಡಲಿಕ್ಕೆ ಇನ್ನು ಯಾಕೆ ಗೌರ್ಮೆಂಟು ವಿಳಂಬ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಸುಮಾರು ನೋಡಿ, ಕಡಬಡವರು ಅವ್ರು ಬೇರೆ ಏನು ಕೇಳೋದಿಲ್ಲ ನಮ್ಮ ಹತ್ರ, ಅವ್ರು ಕೇಳ್ತಕ್ಕಂಥದ್ದನ್ನು ಅವರ ಜಮೀನು ಮನೆ ಜಾಗವನ್ನು ಸಕ್ರಮಗೊಳಿಸಿ ಅಂತ ಹೇಳಿ, ಅದನ್ನು ನಮ್ಮ ಕಡೆಯಿಂದ ಸರ್ಕಾರದಿಂದ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದರೆ ತುಂಬ ನಾಚಿಕೆಗೇಡ್ತನ ಇದು. ಇನ್ನೊಂದು ಏನಾಗುತ್ತೆ, ಇವತ್ತು ಬಡವರಿಗೆ ಆಫೀಸ್ಗಳನ್ನು ಅಲೀಲಿಕ್ಕೆ ಆಗೋದಿಲ್ಲ, ನಂತರ ಅವರು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಆಗಲಿ ಸಾಲ ತಗೊಳ್ಳೋದಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ತುಂಬ ತೊಂದರೆ ಆಗ್ತಾ ಇದೆ. ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಅಧ್ಯಕ್ಷರೇ, ನಿಮಗೆ ಕ್ವೆಶ್ಚನ್, ಇದು ಬಹಳ ಸಮಸ್ಯೆ ಇದೆ. ಆಯ್ತು, ಸಮಸ್ಯೆ ಭಾಷಣ ಮಾಡಬೇಕು, ಭಾಷಣ ಮಾಡೋದಲ್ಲ. ಮತ್ತೆ ಇದೇನು ಇದು, ಮಾನ್ಯ ಅಧ್ಯಕ್ಷರೇ, ಯಾವ ಎಕ್ಸಾಮ್ ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕೂಡ 94C ಮತ್ತು CC ಇದು ಪ್ರಾಬ್ಲಮ್ ಇದೆ? ಅವ್ರ ಪ್ರಶ್ನೆ ಉತ್ತರ ಕೊಡ್ತಾರೆ ಎಲ್ಲ, ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಇದನ್ನ ಅತಿ ಶೀಘ್ರದಲ್ಲಿ 94C ಮತ್ತು CCನಲ್ಲಿ ಅದನ್ನ ಅಕ್ರಮ ಸಕ್ರಮಗೊಳಿಸುವಂತದ್ದು ಆಗ್ಬೇಕಾಗಿರುವಂತದ್ದು. ನಾಲ್ಕನೇದು ಪ್ರಶ್ನೆ ಕೇಳಿ ನೀವು ಮಾನ್ಯ ಅಧ್ಯಕ್ಷರೇ, ನಾಲ್ಕನೇದು ಬಗರ್ ಹುಕ್ಕಂ ಸಮಿತಿಯನ್ನ ರಚನೆ ಆಗಿದೆ. ಆದರೆ ಫಾರ್ಮ್ 50 ಮತ್ತು 53 ಇದನ್ನ ಅವರು ಮಂತ್ರಿಗಳು ಉತ್ತರ ಕೊಟ್ಟ ಮೇಲೆ ಕ್ಲಾರಿಫಿಕೇಶನ್ ಆಯ್ತು. ಅವ್ರು ಇನ್ನು, ನೀವು ಸೀನಿಯರ್ MLA ಇದ್ರೆ ನಿಮ್ಗೆಲ್ಲ ಅನುಭವ ಇದೆ, ಅವ್ನ ಅನುಭವ ಆಗ್ಬೇಕಷ್ಟೇ. ಆಗ್ತದೆ, ಕ್ವೆಶ್ಚನ್ ಕೇಳುದ್ರಲ್ಲೇ ನಿಮ್ಗೆ ಅನುಭವ ಜಾಸ್ತಿ ಆಗಿದೆ, ಅನುಭವ ಕೊಡಬೇಡಿ. ಕಡಿಮೆ ಉತ್ತರ ಕೊಡಿ ಮಾನ್ಯ ಸಚಿವರು, ಆಮೇಲೆ ನಾನು ಹೇಳ್ತೀನಿ, ಕೊಡಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರಿ ಜಮೀನು ಎಷ್ಟಿದೆ ಅಂತ ಕೇಳಿದ್ರು. ನಾನು ನಮ್ಮ ಇಲಾಖೆಯಲ್ಲಿ ಇರುವಂತಹ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಅವ್ರು ಹೇಳ್ತಾರೆ ಇಲ್ಲ, ಇದಕ್ಕಿಂತ ಬಹಳ ಜಾಸ್ತಿ ಇರಬೇಕಾಗಿತ್ತು ಅಂತ. ಜಾಸ್ತಿ ಇತ್ತು ನಿಜ ಮೂಲವಾಗಿ, ಆಮೇಲೆ ಎಲ್ಲ ಕೊಟ್ಕೊಂಡು ಬಂದಿದೀವಲ್ಲ, ಕೊಟ್ಟು ಕೊಟ್ಟು ಉಳಿದಿರೋದೇ ಇಷ್ಟು. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದಕ್ಕಿಂತ ಡಬಲ್ ಇದೆ. ಅವರು ನಾನು 38,000 ಇಲ್ಲ 70,000 ಅಂತ ಅವ್ರು ಹೇಳ್ತಾರೆ. ಬಹುಶಃ ಅಷ್ಟಿರ್ಲಿಕ್ಕೆ ಇಲ್ಲ, ಯಾಕಂದರೆ ಈಗ ನಾವು ಮುಖ್ಯಮಂತ್ರಿಗಳು ನಮಗೊಂದು ಸೂಚನೆ ಕೊಟ್ಟಿದ್ರು ಹೋದ ವರ್ಷ, ಯಾವ ಗ್ರಾಮದಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ ಅನ್ನೋದು ನೀವು ನಿಖರವಾದಂಥ ದಾಖಲೆಯನ್ನು ತಯಾರು ಮಾಡಬೇಕು, ಒಂದು ರಿಜಿಸ್ಟರ್. ಸೊ ಈಗ ಒಂದು ಆನ್ಲೈನ್ ಆ್ಯಪ್ ಮಾಡಿದ್ದೇವೆ,
ಕರ್ನಾಟಕದಲ್ಲಿ ಒಟ್ಟು 14.5 ಲಕ್ಷ ಸರ್ಕಾರಿ ಜಮೀನುಗಳಿದ್ದಾವೆ. ನೀವು ನನಗೆ ಯಾವ ಹಳ್ಳಿಯಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ ಅಂದರೆ 10 ಸೆಕೆಂಡಲ್ಲಿ ಇವತ್ತು ನಾನು ನಿಮಗೆ ಉತ್ತರ ಕೊಡ್ಬೋದು. ಅದರ ಲೊಕೇಶನ್ ಏನು ಅಂತಲೂ ಉತ್ತರ ಕೊಡ್ಬೋದು ನಾನು ನಿಮಗೆ. ಸೊ ಆ ರೀತಿಯಾದಂಥ ಒಂದು ಸರ್ಕಾರಿ ಜಮೀನುಗಳ ಆನ್ಲೈನ್ ಡಿಜಿಟೈಸ್ಡ್ ಆ್ಯಪನ್ನೇ ನಾವು ಮಾಡಿದ್ದೇವೆ. ಸೊ ನನ್ನ ಹತ್ರ ಇವತ್ತು ನಿಖರವಾದಂಥ ಮಾಹಿತಿ ಇದೆ, ಯಾವ ತಾಲೂಕು, ಯಾವ ಹೋಬಳಿ, ಯಾವ ಗ್ರಾಮದವರೆಗೆ, ಯಾವ ಸರ್ವೆ ನಂಬರಲ್ಲಿ ಸರ್ಕಾರಿ ಜಮೀನಿದೆ ಮತ್ತು ಅದರ ಆಕಾರ ಏನು ಅನ್ನೋದು ಕೂಡ ನನ್ನ ಹತ್ರ ಡಿಜಿಟಲ್ ಮ್ಯಾಪ್ ಇದೆ. 14.5 ಲಕ್ಷ ಸರ್ಕಾರಿ ಜಮೀನುಗಳದ್ದು ಕೂಡ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಸೊ ನಮ್ಮ ವಿಲೇಜ್ ಅಕೌಂಟೆಂಟು ಪ್ರತಿಯೊಂದು ಸರ್ಕಾರಿ ಜಮೀನಿಗೂ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡೋದಷ್ಟೇ ಅಲ್ಲ, ಅವ್ರಿಗೆ ಡಿಜಿಟಲ್ ಸ್ಕೆಚ್ ಕೊಟ್ಟಿದ್ದೇವೆ. ಆ ಸರ್ಕಾರಿ ಜಮೀನಿನ ವಿಸ್ತೀರ್ಣದ ನಡಿಬೇಕು, ಅವರು ನಡೆದು ಅಲ್ಲಿ ಏನಾದರೂ ಒತ್ತುವರಿ ಕಂಡು ಬಂದರೆ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಮಾಡಬೇಕು. ತಹಶೀಲ್ದಾರರು ಒತ್ತುವರಿಯನ್ನು ತೆರವು ಮಾಡಬೇಕು. ಈ ಥರ ಒಂದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಲ್ಯಾಂಡ್ ಬೀಟ್ ಪ್ರೋಗ್ರಾಮನ್ನೇ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ನನ್ನ ಹತ್ರ ಇವತ್ತು ಬೈ ಆ್ಯಂಡ್ ಲಾರ್ಜ್ ನಿಖರವಾದಂತಹ ಮಾಹಿತಿ ಇದೆ. ಅದರಲ್ಲಿ ಏನಾದರೂ ನೀವು ಹೇಳಿದ ಪ್ರಕಾರ ಯಾವುದಾದ್ರೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಸರಿ ಮಾಡಿಕೊಳ್ತೇವೆ. ಅಟ್ಲೀಸ್ಟ್ ಒಂದು ಡೇಟಾಬೇಸನ್ನು ಇವತ್ತು ತಯಾರು ಮಾಡಿದ್ದೇವೆ. ಬರೀ ಡೇಟಾಬೇಸ್ ಅಷ್ಟೇ ಅಲ್ಲ, ಸರ್ಕಾರಿ ಜಮೀನುಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದೇವೆ. ಎರಡನೇದು ಅವ್ರು ಕೇಳಿದ್ದು ಸ್ಮಶಾನಗಳ ಹದ್ದುಬಸ್ತು ಆಗಿಲ್ಲ ಅಂತೇಳಿ. ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಸ್ಮಶಾನದ್ದು ಕೂಡ ಯಾವುದು ಒತ್ತುವರಿ ಆಗಿದೆ ಅನ್ನೋದನ್ನು ಗುರುತಿಸ್ತಾ ಇದ್ದೇನೆ. ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಫಸ್ಟ್ ಪ್ರಯಾರಿಟಿಯಲ್ಲಿ ಸ್ಮಶಾನದ ಒತ್ತುವರಿಗಳನ್ನು ತೆರವು ಮಾಡಿಕೊಡಬೇಕು, ಎರಡನೇದು ಕೆರೆ ಒತ್ತುವರಿಯನ್ನು ತೆರವು ಮಾಡಬೇಕು ಅಂತ. ನಾವು ಇದನ್ನು ಸರ್ಕಾರದ ವತಿಯಿಂದನೇ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಅವರ ತಾಲೂಕಿನಲ್ಲೂ ಕೂಡ ಈ ಕಾರ್ಯಕ್ರಮ ಸರಿಯಾಗಿ ಆಗುವಂತೆ ನಾನು ಜವಾಬ್ದಾರಿ ತಗೊಳ್ತೇನೆ. ಹಾಗೂ ಪಂಚಾಯಿತಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ನಾವು ಈ ಸ್ಮಶಾನವನ್ನು ಹದ್ದುಬಸ್ತ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಆ ನಂತರ ಅವರು ರಕ್ಷಣೆ ಮಾಡಬೇಕು, ಅದಕ್ಕೆ ಫೆನ್ಸಿಂಗ್ ಹಾಕಬೇಕು ಅಂತ ಗ್ರಾಮ ಪಂಚಾಯಿತಿಗಳಿಗೂ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನು ಮೂರನೇದು 94C CC ಬಗ್ಗೆ ಕೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದೇನೆ. ಈಗ ಅವರ ಕ್ಷೇತ್ರದಲ್ಲಿ 2 ಅರ್ಜಿ 94CCಯಲ್ಲಿ ಬಾಕಿ ಇದೆ, 2 ಅರ್ಜಿ ನನ್ನ ದಾಖಲೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ 94Cಯಲ್ಲಿ 28 ಬಾಕಿ ಇದೆ. ಸೊ ಬಹುತೇಕ ಅರ್ಜಿಗಳನ್ನು ನಾವು ವಿಲೇ ಮಾಡಿದ್ದೇವೆ. ತಿರಸ್ಕೃತ ಆಗಿರ್ಬೋದು, ತಿರಸ್ಕೃತ ಆಗಿದ್ರೂ ಕೂಡ ಅದು ವಿಲೇನೆ. ಒಟ್ಟಾರೆ ರಾಜ್ಯದಲ್ಲಿ ಸುಮಾರು 14 ಲಕ್ಷ ಅರ್ಜಿಗಳು ಬಂದಿದ್ದು 95% ವಿಲೇ ಮಾಡಿದ್ದೇವೆ. ಯಾವುದಾದ್ರೂ ಬಾಕಿ ಇದ್ರೆ ಅದನ್ನು ಈಗಲೂ ಕೂಡ ವಿಲೇ ಮಾಡಿಸ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಬಟ್ ಆಲ್ಮೋಸ್ಟ್ ಮೋರ್ ದೆನ್ 95% ವಿಲೇ ಮಾಡಿದ್ದೇವೆ ಅಧ್ಯಕ್ಷರೇ. ಮಾನ್ಯ ಸಚಿವರು ಹೇಳಿದಾಗೆ 94Cನಲ್ಲಿ ತುಂಬಾ ಬಾಕಿ ಇರುವಂತ ಅರ್ಜಿಗಳು ತುಂಬಾ ಇದಾವು. ಆಯ್ತು, ಯಾಕಂತ ಹೇಳಿದ್ರೆ ಅವರು ಸುಮಾರು 20-30 ವರ್ಷ ಆ ಜಾಗದಲ್ಲಿ ವಾಸ ಆಗಿರುವಂತ. ಅಧ್ಯಕ್ಷರೇ ಅವರಿಗೆ ಸ್ಪಷ್ಟೀಕರಿಸ್ತೇನೆ, ಅರ್ಜಿ ಹಾಕಿದ್ದು ನಮ್ಮ ಕಡೆಗೆ ಬಾಕಿ ಇದ್ರೆ ಅದನ್ನ ಬಾಕಿ ಅಂತ ಹೇಳ್ತೇವೆ. ಅರ್ಜಿನೇ ಹಾಕದೆ ಇದ್ರೆ ನಾವು ಹೇಗೆ ಗೊತ್ತಾಗುತ್ತೆ? ಅರ್ಜಿ ಅರ್ಜಿ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಮಾನ್ಯ ಅಧ್ಯಕ್ಷರೇ, ಅರ್ಜಿಗೆ ಕಾಲ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕು ತಾನೆ? ಅದನ್ನ ಕೇಳಿ ನೀವು ಮತ್ತೆ ಅದನ್ನು ಕೊಡಿ. ನಮ್ಮ ಹತ್ರ ಅರ್ಜಿ ಇಲ್ಲ, ಎರಡೇ ಅರ್ಜಿ ಇತ್ತು ಅಂತ ಹೇಳಿದ್ರೆ ತಿಳಿದುಕೊಂಡು ಮಾತಾಡಿ. ಅಲ್ಲಿ ಅಶೋಕ್ ಅವರು ಸಚಿವರಾಗಿದ್ರು, ಕಂದಾಯ ಸಚಿವರು, 3 ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಹೋದ ಬಾರಿ ಸಿದ್ದರಾಮಯ್ಯನವರು ಸಿಎಂ ಇದ್ದಾಗ 2016ರಲ್ಲಿ ನಾವು 2 ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ. ಬಿಜೆಪಿ ಸರ್ಕಾರ ಇದ್ದಾಗ 2022ರವರೆಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಸೊ ಸುಮಾರು 7-8 ವರ್ಷ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿತ್ತು. ವಿಷಯ ತಿಳಿದುಕೊಂಡು ಮಾತಾಡಿ ದಯವಿಟ್ಟು. ಹರೀಶ್ ಪೂಂಜಾ, ಸ್ವಲ್ಪ ದಿವಸದಿಂದ ಪೆಂಡಿಂಗ್ ಆಗ್ತಿದೆ ಅಧ್ಯಕ್ಷರೇ, ಅದನ್ನೊಂಚೂರು ಎಲ್ಲಾ ಕಡೆ ದಯವಿಟ್ಟು ಕೂಡ್ಲೆ ಕ್ಲೋಸ್ ಮಾಡೋಕೆ. ಬೆಂಗಳೂರಿಗೆ ಬಂದು ಫೈಲ್ ಪೆಂಡಿಂಗ್ ಆಗ್ತಾ ಇದಾವೆ, ಅದನ್ನು ಕ್ಲಿಯರ್ ಮಾಡೋಕೆ. ಹರೀಶ್ ಪೂಂಜಾ, 94C ಮತ್ತು CC ಅದನ್ನು ಕಾಲ್ ಮಾಡ್ಲಿ,
ಯಾಕಂದ್ರೆ ತುಂಬಾ ತೊಂದರೆ ಇದೆ. ದಿನ 100-200 ಜನ ಮನೆ ಬಾಗಿಲಿಗೆ ಬರ್ತಾರೆ. ಅದಕ್ಕೇನು 94 CC ಇದನ್ನು ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದೀರಿ. ಹೌದು, ಮಾನ್ಯ ಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಕಳೆದ 7 ವರ್ಷಗಳಿಂದ ನಾವು ಎಕ್ಸ್ಟೆನ್ಷನ್ ಮಾಡ್ತಾ ಬಂದಿದ್ದೇವೆ. ಯಾರಿಗಾದ್ರು ಬಾಕಿ ಆಗಿದ್ದಲ್ಲಿ ಆ 7 ವರ್ಷಗಳಲ್ಲಿ ಅವರ ಅರ್ಜಿಯನ್ನು ಯಾರಾದ್ರು ಬಡವರಲ್ಲಿ ಕೂತ್ಕೊಂಡಿದ್ರೆ ಹಿಂದೆ ಅವ್ರು 7 ವರ್ಷದಲ್ಲಿ ಅವರಿಗೆ ಅರ್ಜಿ ಬಂದಲ್ಲ ಅವಕಾಶಗಳು ಇತ್ತು. ಈಗ ನಾವು ಹೇಳ್ದು ಕೇಳಿ, ಈಗ ಕೆಲವೆಲ್ಲ ಏನಾಗ್ತಾ ಇದೆ ಗೊತ್ತುಂಟ? ನಾನು ಹೇಳೋದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಕುಮ್ಕಿ ಸರ್ಕಾರಿ ಜಾಗ ಒಬ್ಬನಿಗೆ ಬಡವರಿಗೆ ಮಾರಿ ಅವನಿಂದ ಮತ್ತೆ ಇಲ್ಲಿ ಅರ್ಜಿ ಕೊಡಿಸಿ ಇಲ್ಲಿ ಇಲ್ಲೀಗಲ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಆಗ್ತಾ ಇದೆ. ನಿಮ್ಗೆ ಅದು ನಿಮ್ಮ ಊರಲ್ಲಿ ಗೊತ್ತಾಗ್ಲಿಕ್ಕೆ ಅಲ್ಲಿ ಇರ್ಬೋದು, ಪೇಟೆಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ಇದನ್ನೆಲ್ಲ ಕೂಡ ಚರ್ಚೆ ಮಾಡಿಕೊಂಡು ಮಂತ್ರಿ ಕೂತ್ಕೊಂಡು ಅದಕ್ಕೆಲ್ಲ ಕೂಡ ತೀರ್ಮಾನ ತಗೋದು. ಇಲ್ಲಿ ಅವ್ರಿಗೆ ಸಡನ್ ಕೊಡ್ಲಿಕ್ಕೆ ಆಗುದಿಲ್ಲ. ಆದಾಗ ನಾವು ಕೆಚ್ಚಲಿದ್ದ ಕೂತ್ಕೊಂಡು ಮಾತಾಡಿ ಮುಂದೆ ನಿಮ್ಮ ಬೇಡಿಕೆ ಅನುಗುಣವಾಗಿ ಇದು ಬರ್ಬೋದು. ಈಗ ಬೇರೆ ಕಡೆ ಇರ್ಬೋದು, ನಮ್ಮಲ್ಲಿ ಆ ತರ ಇಲ್ಲ. ಯಾಕಂತ ಹೇಳಿದ್ರೆ ಅದರ ಅವಶ್ಯಕತೆ ಕೂಡ ಇದೆ. ಜೊತೆಗೆ ಬಗರ್ ಹುಕ್ಕಂದು ಮಾನ್ಯ ಸಚಿವರು ಹೇಳ್ದಾಗೆ ಒಂದ್ ನಿಮಿಷ ಅಧ್ಯಕ್ಷರೇ, ಬಗರ್ ಹುಕ್ಕಂದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ರೈತರು ಕೃಷಿ ಆಧಾರಿತವಾಗಿ ಇರುವಂತ ವಿಧಾನಸಭಾ ಕ್ಷೇತ್ರ ಹಗರಿಬೊಮ್ಮನಹಳ್ಳಿ ಕೊಟ್ಟೂರು ಮರಿಯಮ್ಮನಹಳ್ಳಿ, ನಮ್ಮಲ್ಲಿ ಏನಾಗಿದೆ 30-40 ವರ್ಷ ಕಲ್ಟಿವೇಟ್ ಮಾಡ್ಕೊಂಡು ಬಂದಿದ್ದಾರೆ, ಅದರ ಮೇಲೆ ಜೀವನ ಮಾಡ್ತಕ್ಕಂತ ರೈತರು ಇದ್ದಾರೆ, ಅದರ ಮೇಲೆ ಅವರ ಸಾಧಕ ಬಾಧಕಗಳು ಅವರು ಜೀವನ ಮಾಡಿಕೊಂಡು ಅದೇ ಆಧಾರವಾಗಿ ಅದನ್ನ ಸುಮಾರು 14,000-15,000 ಎಕರೆ ನಾವು ಬಗರ್ ಹುಕ್ಕಂನಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಗೋಮಾಳಕ್ ಬಿಡಬೇಕು ಇಲ್ಲ ಅಂತ ನಾನು ಹೇಳುದಿಲ್ಲ. ಗೋಮಾಳಕ್ ಬಿಟ್ಟು ಸರ್ಕಾರಿ ಯಾವುದೇ ಇದಕ್ಕೆ ಉಪಯೋಗಿಸ್ಕೊಂಡು ಬಿಟ್ಟು ಆಗಿನೂ ಕೂಡ ಸುಮಾರು 14,000-15,000 ಎಕರೆ ಜಮೀನು ಉಳಿಯುತ್ತೆ ನಮ್ಮಲ್ಲಿ. ಆಯ್ತು, ಹಗರಿಬೊಮ್ಮನಹಳ್ಳಿ ಕೊಟ್ಟೂರು ಮರಿಯಮ್ಮನಹಳ್ಳಿಯಲ್ಲಿ ದಯಮಾಡಿ ಮಾನ್ಯ ಸಚಿವರು ಅದಕ್ಕೆ ಅನುಕೂಲ ಮಾಡಿಕೊಡಬೇಕು. ಅಂದ್ರೆ ಹೆಸರಿಗೆ ಬಗರ್ ಹುಕ್ಕಂ ಆಗಿದ್ರೆ ಬಗರ್ ಹುಕ್ಕಂ ಸಮಿತಿಯನ್ನ ರದ್ದು ಮಾಡಿಬಿಡಿ. ಆಗುತ್ತೆ ಬಗರ್ ಹುಕ್ಕಂ ಸಮಿತಿ ಇಲ್ಲ ಅಧ್ಯಕ್ಷ. ಒಂದು ಗಂಟೆ ಆಯ್ತು, ಬರೀ ಒಂದು ಕ್ವಶನ್.